ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗ್ ಸ್ಟೋರಿ ಮಗ ಜಸ್ಟಿನ್ ಬರ್ತಾ ಇದೆ ಅಪ್ಡೇಟ್ ನಿನ್ನೆ ವಿರಾಟ್ ಕೊಹ್ಲಿ ಅವ್ರಿಗೆ ಫ್ಯಾನ್ ಮೂಮೆಂಟ್ ಆಗಿದೆ ಗೊತ್ತಿರುವಂತ ವಿಚಾರ ಯಾರಿಗ ತಾನೆ ಗೊತ್ತಿಲ್ಲ ಒಬ್ಬ ಬಂದ್ಬಿಟ್ಟು ಹಾರ್ಕೊಂಡು ಫೆನ್ಸ್ನಲ್ಲಿ ಹಾರ್ಕೊಂಬಂದು ಸ್ಪೆಕ್ಟೇಟರು ವಿರಾಟ್ ಕೊಹ್ಲಿಗೆ ಹಗ್ ಮಾಡ್ಕೊಳಕ್ಕೆ ಹೋಗಿದ್ದು ಕಾಲಿಗೆ ಬೀಳೋಕ್ಕೋಗಿದ್ದು ಆಮೇಲೆ ದರ ದರ ಅಂತ ಹೇಳ್ಕೊಂಡು ಹೋಗಿದ್ದು ಪೊಲೀಸವ್ರು ಬಂದ್ಬಿಟ್ಟು ಸ್ಟಾಫ್ ಬಂದ್ಬಿಟ್ಟು ಎಳ್ಕೊಂಡು ಹೋಗಿದ್ದು ಎಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಕ್ಕೆ ಈ ಥರ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲಾಗಿರು ಮ್ಯಾಚ್ ಟೈಮಲ್ಲಿ ಏನಕ್ಕೆ ಮೀಟ್ ಮಾಡಿದ್ದಕ್ಕೆ ಹೋಗ್ತಾರೆ ಮ್ಯಾಚ್ ಟೈಮಲ್ಲಿ ಏನಕ್ಕೆ ಎಗ್ರ ಆಡಿಕೊಂಡು ದರ ದಾರ ಅಂತ ಬಿದ್ದು ಪೊಲೀಸರ ಹತ್ರ ಎಲ್ಲ ಎಳ್ಸ್ಕೊಂಡು ಹೋಗ್ತಾರಲ್ಲ ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಹೋಡ್ನಲ್ಲಿ ಫ್ಯಾನ್ ಮೂಮೆಂಟ್ ಅಂತ ಆಗಿದೆ ಅವ್ರಿಗಂತೂ ಒಂಥರ ಲೈಫ್ ಲಾಂಗ್ ಮೆಮೊರಿ ಅಂತೂ ಖಂಡಿತ ಇದ್ದೇ ಇರುತ್ತೆ ಈ ತರ ಮಾಡಿದವ್ರಿಗೆ ಬಟ್ ಇವಾಗ ಅರೆಸ್ಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಇಂಟ್ರೋಗೇಟ್ ಮಾಡೋದಕ್ಕೆ ಡೀಟೈನ್ ಮಾಡ್ಕೊಂಡಿದ್ರಂತೆ ಪೊಲೀಸ್ ಅವರು ಮಾಡ್ತಾರೆ ಅಂತ ಇನ್ನೂ ಸಹ ಗೊತ್ತಿಲ್ಲ ಒಟ್ನಲ್ಲಿ ಫೈನ್ ಅಂತೂ ಖಂಡಿತ ಆಕೆ ಹಾಕ್ತಾರೆ ಇದು ನಮ್ಮ ಬೆಂಗಳೂರು ಸ್ಟೇಡಿಯಂ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಸಾಕ ನೋಡಿದ್ದೀವಿ ನಾವು ವಿರಾಟ್ ಕೊಹ್ಲಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಫ್ರೆಂಡ್ಸ್ ಎಲ್ಲ ಹತ್ಕೊಂಡು ಹತ್ಕೊಂಡು ಎರ್ಕೊಂಡು ಹೋಗಿರುವಂಥವ್ರು ಅದೇ ತರ ಇನ್ಸಿಡೆಂಟ್ ಇದನ್ನು ಕೂಡ ಆಗಿರೋದು ಸೊ ಇವ್ರನ್ನೂ ಕೂಡ ಇವಾಗ ಡಿಟೇನ್ ಮಾಡಿದ್ರಂತೆ ಅರೆಸ್ಟ್ ಮಾಡಿದಾರಂತೆ ಸೊ ಅದೇನು ಪ್ರೊಸೀಜರ್ ಇರುತ್ತೆ ಒಂದೊಂದು ಒಂದೇಟ್ ಅಲ್ಲಿ ರೂಲ್ಸ್ ಇರುತ್ತೆ ಒಂದೊಂದು ರೂಲ್ಸ್ ಇರುತ್ತೆ ಸೊ ಅದನ್ನ ಫಾಲೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಪ್ರೋಟೋಕಾಲ್ಸ್ ಏನಿರುತ್ತೆ ಸೆಕ್ಯೂರಿಟಿ ಇದಿರಲ್ಲ ಏನಿರುತ್ತೆ ಪ್ರೋಟೋಕಾಲ್ಸ್ ಸೊ ಅದನ್ನ ಫಾಲೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಏನಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬೇಕಿದ್ರಲ್ಲ ಫ್ಯಾನ್ ತಾನೆ ಅವ್ರು ಅವ್ರೇನು ಟೆರರಿಷ್ಟ್ ಕಳ ಸುಮ್ನೆ ಬಿಡಬೇಕಮ್ಮ ಅಂತ ಕೇಳಿದ್ರೆ ಸುಮ್ನೆ ಬಿಡ್ತಾರೆ ಏನವ್ರ ಅರೆಸ್ಟ್ ಮಾಡ್ಬಿಟ್ಟೆ ಜೈಲಿಗೆ ಒಂದು ಹದಿನಾಲ್ಕು ವರ್ಷ ಕಳಿಸ್ಬಿಡೋದಿಲ್ಲ ಅದೇ ಫೈನ್ ಅಂತೂ ಖಂಡಿತ ಪಕ್ಕ ಹಾಕಿ ಹಾಕ್ತಾರೆ ಏನಕ್ಕೆ ಅಂತ ಅಂದರೆ ಸೊ ಅಷ್ಟೊಂದು ಸೆಕ್ಯೂರಿಟಿ ಇದೆಲ್ಲ ಇದ್ರೂ ಕೂಡ ಪ್ರೋಟೋಕಾಲ್ಸ್ ಇದ್ರೂ ಕೂಡ ಈ ಥರ ಒಬ್ಬರು ಇನ್ವೈಟ್ ಮಾಡ್ತಾರೆ ಅಂತಂದರೆ ಗ್ರೌಂಡ್ ಒಳಗಡೆ ಬರ್ತಾರೆ ಅಂತಂದರೆ ಅದು ನ ಅಗ್ ಮಾಡ್ಕೊಳಕ್ಕೆ ಹೋಗ್ತಾರೆ ಅಂದರೆ ಬೇರೆ ಥರನೂ ಆಗ್ಬೋದು ಇವಾಗ ಒಬ್ಬರೂ ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತು ಅಂದರೆ ನಾಳೆ ಇನ್ನೊಬ್ಬರು ಎಗರ್ಕೊಂಡು ಬರೋದಾಗಿರ್ಬೋದು ಸುಮಾರು ಜನ ಎಗರ್ಕೊಂಡು ಬರೋದಾಗಿರ್ಬೋದು ಈ ಥರ ಮಾಡ್ತಾರೆ ಸೊ ಅದಕ್ಕೋಸ್ಕರ ಸೀರಿಯಸ್ ಆ್ಯಕ್ಷನ್ ಅಂತ ತಗೊಂಡೇ ತೊಗೊಳ್ತಾರೆ ಪೊಲೀಸರು ಅದು ಏನಿರುತ್ತೋ ರೂಲ್ಸು ಅದ್ರ ಮೇಲೆ ಆ್ಯಕ್ಷನ್ ಅಂತ ತಗೊಂಡೇ ತೊಗೊಳ್ತಾರೆ ಸೊ ಅದು ಇವಾಗ ಈ ಒಬ್ಬಂಗೆ ಆಗಿದೆ ಇದೇನು ಫಾರ್ ದ ವೆರಿ ಫಸ್ಟ್ ಟೈಮ್ ಏನಲ್ಲ ಆಗ್ತಾ ಇರೋದು ಗೊತ್ತಿರೋ ವಿಚಾರ ನನಗೆ ಸುಮಾರು ಸಲ ಬೆಂಗಳೂರು ಸ್ಟೇಡಿಯಮಲ್ಲಿ ಬಂದಾಗ ಅವ್ರ ಮೇಲೆ ಫೈನ್ ಬಿದ್ದಿರೋದು ಅವ್ರನ್ನ ಹೋಗಿರೋದು ಪೊಲೀಸ್ ಇದೆಲ್ಲ ಸುಮಾರು ನೋಡ್ಬಿಟ್ಟಿದ್ವಿ ನಾವು ಅಂತೂ ಸೊ ಅದೇ ಏನಕ್ಕೆ ಮ್ಯಾಚ್ ಆ ಮ್ಯಾಚ್ ಟೈಮಲ್ಲಿ ಹೋದ್ರೆ ಇವ್ರಿಗೆ ಒಂಥರ ಅಟೆನ್ಷನ್ ಅಂತ ಕಾಣಿಸುತ್ತೆ ಬೇರೆ ಟೈಮಲ್ಲೂ ಕೂಡ ಸಾಕಷ್ಟು ಸಲ ಮೀಟ್ ಮಾಡ್ಬೋದು ಅಂದ್ರೆ ಮೀಟ್ ಮಾಡೋದನ್ನ ಈಸಿ ಅಂತ ಹೇಳ್ತಿಲ್ಲ ವಿರಾಟ್ ಕೊಹ್ಲಿನ ಇವಾಗ ಅದೊಂಥರ ಲೈಫ್ ಟೈಮ್ ಮೆಮೊರಿ ಅಂತ ಹೇಳಿದ್ನಲ್ಲ ವಿರಾಟ್ ಕೊಹ್ಲಿನ ಈ ಮ್ಯಾಚ್ ನಡೀತಾ ಇರಬೇಕಾದ್ರೆ ಸ್ಟೇಡಿಯಂ ಒಳಗಡೆ ಹೋಗ್ಬಿಟ್ಟು ನಾನು ಅಗ್ ಮಾಡಿದ್ದೆ ನನ್ನ ಕೈ ಬಿದ್ದಿದೆ ಬಿದ್ದ ಮಾಡಿದ್ರು ಅಂತ ಅವರಿಗೆ ಟೈಮ್ ಮೆಮೊರಿ ಅಂತೂ ಇರುತ್ತೆ ಜೊತೆಗೆ ಅಟೆನ್ಷನ್ ಅಂತೂ ಖಂಡಿತ ಇಡೀ ಇಂಡಿಯಾದ ಅಟೆನ್ಷನ್ ಇಟ್ಟಿಸ್ಕೊಂಡ್ಬಿಟ್ರು ಆ ಒಬ್ಬ ಈ ತರ ಅಟೆನ್ಷನ್ ಆಗಿ ಇಟ್ಟಿಸ್ಕೊಳ್ಳೋದು ಕೆಲವೊಬ್ರು ಮಾತ್ರ ನಾವೆಲ್ಲ ಪ್ರೈವೇಟ್ ಆಗಿ ಮೀಟ್ ಆಗಿಬಿಟ್ರೆ ಎಲ್ಲೋ ಮೂಲೆಲ್ಲ ಸಿಕ್ಕಿದ್ರು ಅಂತಂದರೆ ಅವಾಗ ಇಷ್ಟೊಂದು ಅಟೆನ್ಷನ್ಗೆ ಇಟ್ಟಿಸ್ಕೊಳ್ಳೋಕಾಗಲ್ಲ ಈ ಥರ ಅಟೆನ್ಷನ್ಗೆ ಇಟ್ಟಿಸ್ಕೊಳಗೂ ಕೂಡ ಸ್ವಲ್ಪ ಜನ ಮಾಡ್ತಾರೆ ಕೆಲವೊಬ್ರು ಅವ್ರು ನಾನು ನೋಡ್ಬಿಟ್ಟು ಏ ಇಲ್ಲಾಗಿರೋ ನನಗೆ ಗುರು ನಾನು ನಾನು ವಿರಾಟ್ ಕೊಹ್ಲಿ ಅದು ಮಾಡಲೇಬೇಕು ಅಂತ ಲೈಫ್ ಟೈಮ್ ಒಂಥರ ಅವ್ರದ್ದು ಒಂಥರ ತಲೆಲಿ ಇದ್ದೇ ಇರುತ್ತೆ ಇದನ್ನ ಮಾಡಲೇಬೇಕು ಮೀಟ್ ಮಾಡಲೇಬೇಕು ಅಂತ ಸೊ ಈ ಥರ ಮೀಟ್ ಮಾಡ್ಕೊಂಡ್ರೆ ಒಂದು ಸೆಕೆಂಡ್ ಎರಡು ಸೆಕೆಂಡು ಆಗಿಲ್ಲ ಅದರಲ್ಲಿ ಎಥಾಕೊಂಡೋದ್ರು ಅಂತಂದರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಸೊ ಈ ಥರ ಏನು ಮಾಡ್ತಾರೆ ಅಂತಲೂ ಕೂಡ ಗೊತ್ತಿಲ್ಲ ಅದೇ ಸುಮಾರು ಜನ ಇದನ್ನ ಅಟೆನ್ಷನ್ಗೆ ಇಟ್ಟಿಸ್ಕೊಳೋಕ್ಕೋಸ್ಕರನೇ ಮಾಡೋದು ಸ್ವಲ್ಪ ಜನ ಫ್ಯಾನ್ ಮೂಮೆಂಟ್ ಅಂತ ಮಾಡ್ತಾರೆ ಸೊ ಅದೇ ಇದ್ರ ಮೇಲೆ ಆ್ಯಕ್ಷನ್ ಅಂತೂ ಖಂಡಿತ ತಗೊಂಡೇ ತೊಗೊಂತಾರೆ ಬರೀ ಇವ್ರ ಮೇಲೆ ಅಂತ ಅಲ್ಲ ಇದು ಎಮ್ ಎಸ್ ಧೋನಿಯವ್ರ ಮೇಲೆ ಇನ್ನ ಸುಮಾರು ಜನ ಪ್ಲೇಯರ್ಗಳ ಮೇಲೆ ಆಗಿದೆ ಸೊ ಆ್ಯಕ್ಷನ್ ಅಂತೂ ತಗೊಂಡಿದ್ದಾರೆ ಅಂತ ನೋಡೋಣ ಅದೇನು ಫೈನ್ ಬಿದ್ದಿದೆ ಅಂತ ಅಪ್ಡೇಟ್ ಬರುತ್ತೆ ಒಟ್ಟಿನಲ್ಲಿ ಅದೇ ಇವಾಗ ಇಂಟ್ರೋಗೇಟ್ ಮಾಡಿದ್ರಂತೆ ಇಂಟ್ರಾಗೇಟನ್ನು ಬದನೇಕಾಯಿ ಗುರು ಫ್ಯಾನ್ ಅಂತ ಗೊತ್ತಿಲ್ಲ ಒಂದು ಅವರು ಅಂತ ಹೇಳ್ತೀರಾ ಸೊ ನಿಮ್ಗೇನು ಅನ್ಸುತ್ತೆ ಈ ಥರ ಇನ್ವೇಟರ್ಸು ಬಂದ್ಬಿಟ್ಟು ಹಗ್ ಮಾಡ್ಕೊಳೋದು ಆಮೇಲೆ ಪ್ಲೇಯಸ್ಗಳ ಖಾಲಿಗೆ ಬಿಡೋದು ಮ್ಯಾಚ್ ಟೀಮಲ್ಲೆಲ್ಲ ಒಂದು ನಿಮಗೇನೇ ಎಂಟರ್ಟೈನ್ಮೆಂಟ್ ಇರುತ್ತೆ ನಮಗೆ ಎಂಟರ್ಟೈನ್ಮೆಂಟ್ ಇರುತ್ತೆ ಬಿಡೋರು ಅಷ್ಟೇ ಸಾಕು ಅಂತ ಹೇಳ್ತೀರಾ ಇನ್ಫ್ಯಾಕ್ಟ್ ಪೊಲೀಸ್ ಅವ್ರಿಗೆ ಎಷ್ಟು ಒಂಥರ ಬ್ಯಾಕ್ ಫೈರ್ ಆಗುತ್ತೆ ಅಂದರೆ ಈ ಥರ ಒಂದು ಇನ್ಸಿಡೆಂಟ್ ಏನಾದ್ರು ಆಗೋಗ್ಬಿಡ್ತು ಅಂತಂದರೆ ಪಿಚ್ ಒಳಗಡೆ ಎಂಟ್ರಿ ಅಂದರೆ ಗ್ರೌಂಡ್ ಒಳಗಡೆ ಎಂಟ್ರಿ ಕೊಟ್ಟರು ಅಂತಂದರೆ ಸ್ಪೆಕ್ಟೇಟರ್ಸು ಅವ್ರಿಗೆ ಸೀರಿಯಸ್ ಆ್ಯಕ್ಷನೇ ಅವ್ರ ಮೇಲೆ ಬಂದುಬಿಡುತ್ತೆ ಪೊಲೀಸವ್ರ ಮೇಲೆ ಸೊ ಅದಕ್ಕೋಸ್ಕರ ಇವ್ರ ಮೇಲೆ ಅವರು ಸೀರಿಯಸ್ ಆಕ್ಷನ್ ಅಂತ ಖಂಡಿತ ತೊಗೊಂಡೇ ತೊಗೊತಾರೆ ನಿಮಗೆ ಏನನ್ಸುತ್ತೆ ಸೀರಿಯಸ್ ಆ್ಯಕ್ಷನ್ ತೊಗೊಬೇಕಾಯಿದ್ದಕ್ಕೆ ಕಾಮೆಂಟ್ ಕಾಮೆಂಟೆಲ್ಲ ಹಾಕಿ